ಎಸ್ ಡೆಫಿನೆಟ್ಲಿ ಒಂದು ಕ್ವೈಟ್ ಸಮ್ ಟೈಮ್ ಆಗಿದೆ, ನಾಟ್ ಅ ವೆರಿ ಲಾಂಗ್ ಟೈಮ್. ಬಟ್ ಏನಂದರೆ, ಸೊ ಪೋಸ್ಟ್ ರಾಯನ್ ನನಗೆ ಇದು ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳ್ದಂಗೆ ಸಿನಿಮಾ ಬಂದು ನನಗೆ ಒಂದು ಹ್ಯಾಪಿ ಸ್ಪೇಸ್, ಎಲ್ಲೋ ಒಂದು ನನಗೆ ನನ್ನತನನ ಎಂಜಾಯ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಸೊ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ನನಗೆ ಸಹಜವಾಗಿ ಗೊತ್ತಿರುವಂಥದ್ದು. ಸೊ ದಟ್ ಈಸ್ ಸಮಥಿಂಗ್ ನನ್ನ ಚಿಕ್ಕ ವಯಸ್ಸಿಂದನೂ ವಾಟ್ ಐ ಹ್ಯಾವ್ ಎಂಜಾಯ್ಡ್ ಯು ನೋ ಡೂಯಿಂಗ್. ಸೊ ಮತ್ತೆ ಸಿನಿಮಾ ಮಾಡೋದು ಈಸ್ ಅ ಬಿಗ್ ಡೀಲ್ ನನಗೆ. ಆ್ಯಂಡ್ ಇನ್ನೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ನನ್ನ ತಂದೆ ಮತ್ತು ಪನಗ ಅವ್ರ ತಂದೆ ಬಂದಿದ್ದಾರೆ. ನನ್ನ ತಂದೆ ನನಗೆ ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ನನ್ನ ಒಂದು ಕನಸುಗಳಿಗೆ ಅವ್ರು ನನಗೆ ಸಪೋರ್ಟಾಗಿ ನಿಂತಿದ್ದಾರೆ, ಅದೇ ರೀತಿ ಇವತ್ತು ನನ್ನ ಒಂದು ಕನಸುಗಳಿಗೆ ಚಿರು ಅವ್ರ ತಂದೆ ಕೂಡ ಅವರು ಬಹಳಷ್ಟು ನನಗೆ ಬೆನ್ನೆಲುಬಾಗಿದ್ದಾರೆ. ಯಾಕಂದರೆ ನಮ್ಮ ಲೈಫಲ್ಲಿ ಏನೇ ಒಂದು ಘಟನೆ ನಡೆದಾಗ ಆ ಟೈಮಲ್ಲಿ ನನಗೆ ಫಸ್ಟು ನನ್ನ ಅಫ್ಕೋರ್ಸ್ ನನ್ನ ತಂದೆ ತಾಯಿ ನನಗೆ ಹೇಳಿದ್ರು, ನೆಕ್ಸ್ಟ್ ಏನಮ್ಮ ನೀನು ಸಿನಿಮಾ ಮಾಡ್ತೀಯ ಅಂತ ಹೇಳಿದ್ರು. ಅದೇ ರೀತಿ ಚಿರು ಅವ್ರ ತಂದೆ ನನಗೆ, ನೀನು ಸುಮ್ಮನೆ ಕೂತಿರಬಾರ್ದಮ್ಮ, ನೀನು ಸಿನಿಮಾ ಮಾಡಬೇಕು, ಯಾಕಂದರೆ ಅದು ನಿನ್ನ ಪ್ಯಾಷನ್ ಅಂತ ಹೇಳಿ ನನಗೆ ಒಂದು ರೀತಿಯ ಒಂದು ಪಾಸಿಟಿವ್ ಎನರ್ಜಿ ತುಂಬಿದಂಥ ವ್ಯಕ್ತಿ ವಿಜಯ್ ಕುಮಾರ್ ಅಂಕಲ್. ಸೊ ಇವತ್ತು ಅವ್ರನ್ನೂ ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಖಂಡಿತ ನನ್ನ ಮೇಲಿದೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಚಿರು ಬರ್ತ್ಡೇ ದಿನ ನಾವು ಈ ಸಿನಿಮಾ ಲಾಂಚ್ ಮಾಡ್ತಿರೋದು, ಇಟ್ ಈಸ್ ಅ ಮಾರ್ಕ್ ಆಫ್ ನಮ್ಮ ಎಲ್ಲರ ಫ್ರೆಂಡ್ಶಿಪ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಚಿರು ಸ್ನೇಹಜೀವಿ, ಇದು ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಗೊತ್ತಿದೆ. ಸೊ ಯಾವುದೇ ಥರ ಒಂದು ಟೈಮ್ ಇರಲಿ, ಖುಷಿಯಲ್ಲಿ ಎಲ್ಲರೂ ಜೊತೆಗಿರ್ತಾರೆ, ದುಃಖದಲ್ಲಿ ಯಾರು ನಿಮಗೆ ತಿರುಗಿದಾಗ ನಿಮ್ಮ ಹಿಂದೆ ಯಾರು ನಿಂತು ನಿಮಗೆ ಬೆನ್ನೆಲುಬಾಗಿರ್ತಾರೆ ಅಂತ ನಾವು ತಿರುಗಿ ನೋಡಿದಾಗ ನಮಗೆ ಟ್ರೂ ಫ್ರೆಂಡ್ಸ್ ಯಾರು, ನಿಜವಾಗ್ಲೂ ನಮ್ಮ ಬಗ್ಗೆ ಕನ್ಸರ್ನ್ ಇರೋದು ಯಾರಿಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಒಂದು ಇದರಲ್ಲಿ ನಾನು ನೋಡಿದಾಗ ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ನನಗೆ ಸದಾ, ಇವತ್ತಲ್ಲ ಇನ್ನೊಂದು ನೂರಾರು ವರ್ಷ ಆದರೂ ನನಗೆ ಅವರು ನನ್ನ ಕುಟುಂಬದ ರೀತಿ ನನ್ನ ಜೊತೆಗಿರ್ತಾರೆ ಅಂತ ನನಗೆ ಗೊತ್ತು. ಸೊ ನನಗೆ ಸಿನಿಮಾ ಮಾಡಬೇಕು ಮತ್ತೆ ಅನ್ನೋ ಒಂದು ಯೋಚನೆ ಬರೋಕ್ಕೆ ಮುಂಚೆನೇ ಆ ಯೋಚನೆನ ನನ್ನ ಪರವಾಗಿ ಪನಗ ಮಾಡಿ ನನಗೋಸ್ಕರ ಈ ಸಿನಿಮಾ ಮಾಡ್ತಿರೋದು, ಐ ಥಿಂಕ್ ಇಟ್ಸ್ ಅ ಟ್ರೂ ಮಾರ್ಕ್ ಆಫ್ ಚಿರು ಪನಗನ ಫ್ರೆಂಡ್ಶಿಪ್, ಪನಗ ನನ್ನ ಫ್ರೆಂಡ್ಶಿಪ್. ನಾವು ಮೂರು ಜನ ಫ್ರೆಂಡ್ಶಿಪ್ಗೆ ನಮ್ಮ ಒಂದು ನಾವು ಕಲೆನ ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋದನ್ನ ನಾವು ಪ್ರೂವ್ ಮಾಡೋದಕ್ಕೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ನನಗನ್ಸುತ್ತೆ. ಸೊ ಇವತ್ತು ಚಿರು ಬರ್ತ್ಡೇ ದಿನ ಪನಗ PB ಸ್ಟುಡಿಯೋಸಲ್ಲಿ ನನ್ನ ಸಿನಿಮಾ ಬರ್ತಿರೋದು ನನಗೆ ಭಾಳ ಒಂದು ಖುಷಿ, ಹೆಮ್ಮೆ, ಹಾಗೂ ಆ್ಯಸ್ ಐ ಆಲ್ವೇಸ್ ಸೆಟ್ ಸೆಲೆಬ್ರೇಷನ್. ಅದಕ್ಕೆ ನೀವು ಕಾಯಬೇಕು, ಯಾಕಂದರೆ ನೆಗೆಟಿವ್ ಪಾಸಿಟಿವ್ ದಟ್ ಈಸ್ ಸಿ ಏನಾಗುತ್ತೆ ಅಂದರೆ, ದ ಬೇಸ್ ಆಫ್ ಈ ಥ್ರಿಲ್ಲರ್ಸಲ್ಲಿ ನಾವು ಒಂದು ಲೈನ್ ಹೇಳಿದ್ರೂ ನೀವು ಇಡೀ ಕತೆ ಹೆಣದ್ಬಿಡ್ತೀರ. ಸೊ ದಟ್ ಈಸ್ ಅ ವೆರಿ ಟ್ರಿಕಿ ಪಾರ್ಟ್. ಅದಕ್ಕೆ ನಾವು ವಿ ಹ್ಯಾವ್ ಅ ವೇ ಆಫ್ ಕನ್ವೇ, ಈ ಸಿನಿಮಾನ ನಾವು ಯಾವ ರೀತಿ ಆಡಿಯನ್ಸಿಗೆ ಕನ್ವೇ ಮಾಡ್ತೀವಿ, ಯಾವ ರೀತಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿದ್ದೀವಿ. ಸೊ ಇವತ್ತಿನ ಮಟ್ಟಿಗೆ ಇದು ನಮಗೆ ಖುಷಿ ಸಂದರ್ಭ. ಒನ್ ಈಸ್ ದ ಕೊಲಾಬ್ರೇಷನ್ ಆಫ್ ಪನಗ ಮತ್ತು ನನ್ನ ಒಂದು ಕೊಲಾಬ್ರೇಷನ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಚಿರು ಬರ್ತ್ಡೇ ಆಗಿರೋದ್ರಿಂದ ನಮಗೆ ಈ ಒಂದು ಆಸ್ಪಿಷಿಯಸ್ ಡೇ ಇದನ್ನು ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಅದನ್ನು ಮಾಡಿದ್ವಿ. ಸೊ ದಿಸ್ ಇಸ್ ಅಬೌಟ್ ದ್ಯಾಟ್. ಓ ಚಿರುಗೆ, ಚಿರುಗೇನಂದರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಅವ್ರ ಆಪ್ತರು ಅವ್ರ ಜೊತೆಗೆ ಇರಲೇಬೇಕು. ಬರೀ ಬರ್ತ್ಡೇ ಅಂತಲ್ಲ, ಯಾವುದೇ ಸಣ್ಣ ಫಂಕ್ಷನ್ ಆಗಲಿ ಮನೇಲಿ ಅಥವಾ ಏನೋ ಒಂದು ಚಿಕ್ಕ ಏನೋ ಒಂದು ಅವ್ರೊಂದು ಸಿನಿಮಾ ಸೈನ್ ಮಾಡಿದ್ರು, ಆ ಸಿನಿಮಾ ಅದು ಅವ್ರಿಗೊಂದು ಖುಷಿ ಇದೆ ಅಂದರೆ ಅವ್ರಿಗೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಇರಲೇಬೇಕು. ಸೊ ಎಷ್ಟೋ ಸತಿ ನಾನು ಚಿರುಗೆ ಹೇಳ್ತಿದ್ದೆ, ಎಲ್ಲದಕ್ಕೂ ನಿನ್ನ ಫ್ರೆಂಡ್ಸನ್ನು ಕರಿಬೇಕಾ, ಎಲ್ಲದಕ್ಕೂ ಅಷ್ಟು ಜನ ಇರಬೇಕಾ ಅಂತಿದೆ. ಬಟ್ ಅವ್ರಿಗೆ ಅಷ್ಟು ಜನ ಬೇಕು. ಇವತ್ತು ನನಗೆ ಇವತ್ತು ಅನಿಸುತ್ತೆ ಅವರು ಸಂಪಾದಿಸಿರೋ ಜನ ಇದ್ದಾರಲ್ಲ, ಸೊ ದ್ಯಾಟ್ ಈಸ್ ದೇ ಆರ್ ದ ಪೀಪಲ್ ಹೂ ಆರ್ ದೇರ್ ಬಿಹೈಂಡ್ ಮೀ ಟುಡೇ ಅಂತ. ಸೊ ಇವತ್ತು ಹೀ ಈಸ್ ಅ ಟ್ರೂ ಹೀರೋ, ಬರೀ ಆನ್ ಸ್ಕ್ರೀನ್ ಅಲ್ಲ. ಆನ್ ಸ್ಕ್ರೀನಲ್ಲಿ ಹೀರೋ ಆದರೆ ಫಾರ್ ಯು ನೋ ಇಟ್ ಈಸ್ ಫಿಕ್ಷನ್, ಬಟ್ ಇವರು ಲೈಫಲ್ಲಿ ಹೀರೋ ಆಗಿದ್ದಾರೆ. ಆ್ಯಂಡ್ ಹಿಸ್ ಫುಟ್ ಸ್ಟೆಪ್ಸ್ ಇಸ್ ವಾಟ್ ವಿ ಆಲ್ ವಿಲ್ ಫಾಲೋ. ತುಂಬ ಖುಷಿ ಕೊಡ್ತಿದೆ, ಬಿಕಾಸ್ ಐ ಥಿಂಕ್ ನನಗೆ ಆ್ಯಸ್ ಐ ಆಲ್ವೇಸ್ ಸೆಡ್ ಕ್ಯಾಮ್ರಾ ಮುಂದೆ ಇರೋದು ಇಟ್ಸ್ ಮೈ ಹ್ಯಾಪಿ.